ಗಂಡು ಮತ್ತು ಹೆಣ್ಣು ಎರಡಕ್ಕೂ ಕೂಡ ದಂತಗಳಿವೆ ನಮ್ಮಲ್ಲಿ ಗಂಡಾನೆಗೆ ಮಾತ್ರ ನಾವು ದಂತಗಳನ್ನು ನೋಡಬಹುದು ಹೆಣ್ಣಾನೆಗೆ ಸಣ್ಣ ಸಣ್ಣ ದಂತಗಳಿತ್ತು ಅದನ್ನ ನಾವು ಟಸ್ಸಸ್ ಅಂತ ಕರೀತೀವಿ ಮೊದಲಿಗೆ ಏನಾಗುತ್ತೆ ಕಾಡಾನೆ ಸೆರೆ ಅಂದ್ರೆ ಅದೊಂದು ನಿಜಕ್ಕೂ ದೊಡ್ಡ ಕಾರ್ಯಾಚರಣೆ ಇದರಲ್ಲಿ ಜೀವದ ಅಂಗನ್ನು ತೊರೆದು ನಾವು ಕೆಲಸ ಮಾಡಬೇಕು ನಿದ್ರಾವಸ್ಥೆಯಲ್ಲಿ ಇದ್ದಾಗ ನಾವು ಎಲ್ಲಿ ಮಲಗ್ತೀವಿ ಏನು ಅಂತ ಗೊತ್ತಿರೋದಿಲ್ಲ ಅದಕ್ಕೆ ತಲೆ ಡೌನ್ ಆಗಿಬಿಟ್ಟು ಬಾಡಿ ಏನರ ಈ ತರ ಬಂದ್ರೆ ಅದು ಅಲ್ಲೇ ಕೊಲಾಪ್ಸ್ ಆಗೋದು ಆನೆಗಳನ್ನು ಕೂಡಿಡ್ಲಿಕ್ಕೆ ಕೂಡಿ ಹಾಕ್ಲಿಕ್ಕೆ ಉಪಯೋಗಿಸತಕ್ಕಂತದನ್ನ ನಾವು ಕ್ರಾಲ್ ಅಂತ ಕರೀತೀವಿ ಸೋ ಆನೆಗಳ ಒಳಕ್ಕೆ ಹೋದ ಮೇಲೆ ಒಂದೊಂದೇ ಮರಗಳನ್ನು ಜೋಡಿಸ್ಕೊಂಡು ಬರ್ತದೆ ಅದು ದಿಮ್ಮಿಯನ್ನು ಜೋಡಿಸೋದು ಕೂಡ ದೊಡ್ಡ ಕಲೆ ಅದು ಇದಕ್ಕೂ ಆನೆಗಳು ಅದನ್ನ ನೋಡಿಬಿಟ್ರೆ ನೀವು ತುಂಬಾ ಖುಷಿ ಪಡ್ತೀರಿ ಬಾ ಬಾ ಅನ್ನೋದಕ್ಕೆ ಆರೆ ಅನ್ನೋದು ಸೋ ಈ ರೀತಿ ಸಿಗ್ನಲ್ ನ ಕೊಟ್ಟು ಕೊಟ್ಟು ಸುಮ್ಮನೆ ಅಭ್ಯಾಸ ಮಾಡಿ ಮಾಡಿ ಬೆಲ್ಲ ಕೊಡೋದು ಕಬ್ಬು ಕೊಡೋದು ಈ ರೀತಿ ಆಮೇಲೆ ಫುಡ್ ಕೊಡೋದು ಪ್ಯಾಕೆಟ್ ಮಾಡಿ ನಾವೇನು ಕುಸರೆ ಅಂತ ಕರೀತೀವಿ ಭತ್ತ ಹುಲ್ಲು ಅಕ್ಕಿ ಎಲ್ಲ ಹಾಕಿ ಸೋ ಅದನ್ನ ಕೊಡೋದು ಕರಿಯೋದು ಅದನ್ನ ಈ ತರ ಕ್ರಾಲ್ ಒಳಗಡೆನೆ ಅಭ್ಯಾಸ ಮಾಡ್ತೀವಿ ಅದು ಸಡನ್ ಆಗಿ ಪಳಗ ತಕ್ಷಣ ಇವನೇನು ಸೀದಾ ಹೋಗಿ ಅದರ ಮೇಲೆ ಕೂರಕ್ಕಾಗಲ್ಲ ಸೋ ಕ್ರಾಲ್ ಒಳಗಡೆ ಇದ್ದಾಗಲೇ ಇವನು ಮೈ ಸವರೋದು ಮತ್ತೊಂದು ಮಾಡೋದು ಈ ರೀತಿ ಇವಂದೇ ಆದ ಲ್ಯಾಂಗ್ವೇಜ್ ಅನ್ನು ಕಲಿಸೋದು ದಲೆ ಅನ್ನೋದು ಸರ್ಕ್ ಅಂದ್ರೆ ಒತ್ಕೊಳ್ಳೋದು ಇವೆಲ್ಲವನ್ನು ಒಳಗಡೆನೆ ಸಣ್ಣ ಪುಟ್ಟದ ಕಲಿಸ್ತಾ ಹೋಗ್ತಾನೆ ಪ್ರಿಯ ಗೆಳೆಯರೇ ಮೀಡಿಯಾ ರಿಪೋರ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಜಗತ್ತಿನಲ್ಲೇ ಅತ್ಯಂತ ಎತ್ತರದ ಬೃಹದಾಕಾರದ ಪ್ರಾಣಿ ಅಂದರೆ ಅದು ಆನೆ ಇಂತಹ ಆನೆಗಳು ಅರಮನೆ ನಗರಿಯ ರಾಜಬೀದಿಗಳಲ್ಲಿ ವರ್ಷದಲ್ಲಿ 2-3 ತಿಂಗಳು ವಿರಾಜಮಾನವಾಗಿ ಓಡಾಡುತ್ತವೆ ಎಂಬುದೇ ನಮಗೆ ಖುಷಿ ಇಡೀ ವಿಶ್ವದಲ್ಲೇ ಜಗತ್ಪ್ರಸಿದ್ಧವಾಗಿರೋ ನಾಡಹಬ್ಬದಲ್ಲಿ ಇಂತಹ ಜಂಬೂ ಪಡೆ ಪಾಲ್ಗೊಂಡು ಐತಿಹ್ಯ ದಸರಾ ಮಹೋತ್ಸವ ಯಶಸ್ವಿಗೊಳಿಸುತ್ತದೆ ಎಂಬುದು ನಿಜಕ್ಕೂ ಒಂಥರ ಸೋಜಿಗದ ಸಂಗತಿ ಇತಿಹಾಸದ ಪುಟದಲ್ಲಿ ದಾಖಲಾಗಿರೋ ನಾಡಹಬ್ಬ ದಸರೆಯ ಇತಿಹಾಸ ಪ್ರಸಿದ್ಧ ಜಂಬೂ ಸವಾರಿಯಲ್ಲಿ ಆನೆಗಳು ಪಾಲ್ಗೊಳ್ಳುವುದರ ಹಿಂದೆ ರೋಚಕ ಕಥೆಯೇ ಅದ್ಭುತ ಸ್ನೇಹಿತರೆ ನೀವಿನ್ನು ನಮ್ಮ ಮೀಡಿಯಾ ರಿಪೋರ್ಟರ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟವಾದರೆ ಇದನ್ನು ಇತರರಿಗೂ ಶೇರ್ ಮಾಡಿ ಗೆಳೆಯರೇ ನಾಡಹಬ್ಬ ದಸರೆಯಲ್ಲಿ ಪಾಲ್ಗೊಳ್ಳುವ ಈ ಆನೆಗಳು ಎಲ್ಲಿವೆ ಭಾರತದ ಆನೆಗಳಿಗೂ ಏಷ್ಯಾದ ಎಲಿಫೆಂಟ್ಗಳಿಗೂ ಇರೋ ವ್ಯತ್ಯಾಸಗಳೇನು ದಸರಾ ಆನೆಗಳನ್ನು ಹೇಗೆ ಸೆರೆ ಹಿಡಿಯಲಾಗುತ್ತೆ ದಸರಾ ಆನೆಗಳನ್ನು ಪಳಗಿಸೋ ವಿಧಾನ ಏನು ಆನೆಗಳಿಗೆ ಯಾವ ಭಾಷೆಯನ್ನು ಕಲಿಸಲಾಗುತ್ತೆ ಹೀಗೆ 16 ಕುತೂಹಲದ ಪ್ರಶ್ನೆಗಳಿಗೆ ಪ್ರಖ್ಯಾತ ಪಶುವೈದ್ಯ ಆನೆ ಡಾಕ್ಟರ್ ಎಂದೇ ಖ್ಯಾತಗಳಿಸಿರೋ ದಸರಾ ಮಹೋತ್ಸವದಲ್ಲಿ 16 ವರ್ಷ ಆನೆಗಳ ಉಸ್ತುವಾರಿ ಹೊತ್ತಿದ್ದ ಡಾಕ್ಟರ್ ನಾಗರಾಜ್ ಅವರು ಮಾಹಿತಿ ನೀಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಆನೆಗಳ ವಿಷಯಕ್ಕೆ ಬಂದಾಗ 2 ತರಹದ ಆನೆಗಳನ್ನು ನಾವು ನೋಡ್ತೇವೆ ಪ್ರಪಂಚದಲ್ಲಿ ಒಂದು ಆಫ್ರಿಕನ್ ಎಲಿಫೆಂಟ್ಸ್ ಅಂತೇಳಿ ಇನ್ನೊಂದು ಏಷ್ಯನ್ ಎಲಿಫೆಂಟ್ಸ್ ಆಫ್ರಿಕನ್ ಎಲಿಫೆಂಟ್ಸು ಅದು ಆಫ್ರಿಕಾ ಖಂಡದಲ್ಲಿ ನೋಡ್ಬೋದು ಏಷ್ಯನ್ ಎಲಿಫೆಂಟ್ಸು ನಮ್ಮ ಈ ಏಷ್ಯಾ ಖಂಡ ಅಂದರೆ ಭಾರತ ಚೀನಾ ಶ್ರೀಲಂಕಾ ನೇಪಾಳ ಇಲ್ಲಿ ಏನು ನಮ್ಮ ದೇಶದ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ದೇಶಗಳಲ್ಲೂ ಕೂಡ ಏಷ್ಯನ್ ಎಲಿಫೆಂಟ್ಸನ್ನು ನಾವು ನೋಡ್ತೇವೆ ಸಿ ಆನೆಗಳ ಬಗ್ಗೆ ಬಂದಾಗ ಈ ಆಫ್ರಿಕನ್ ಎಲಿಫೆಂಟ್ಸ್ಗೂ ನಮ್ಮ ಏಷ್ಯನ್ ಎಲಿಫೆಂಟ್ಸ್ಗೂ ಸುಮಾರು ವ್ಯತ್ಯಾಸಗಳು ಬರ್ತವೆ ದೂರದಿಂದ ನೋಡಿದಾಗ 2 ಆನೆ ಅಂತ ನಾವು ಅಂದ್ಕೊಂಡ್ರು ಕೂಡ ಸೊ ವಿವಿಧ ರೀತಿಯ ವ್ಯತ್ಯಾಸಗಳಿವೆ ಮೊದಲನೇದಾಗಿ ಎತ್ತರ ಎತ್ತರಕ್ಕೆ ಬಂದಾಗ ಆಫ್ರಿಕನ್ ಆನೆ ನಮ್ಮ ಆನೆಗಳಿಗಿಂತ ತುಂಬ ಎತ್ತರ ಇದೆ ಅಪ್ ಟು 12 ಅಡಿವರೆಗೂ ಅವು ಎತ್ತರ ಸಿಗ್ತವೆ ಆದರೆ ನಮ್ಮಲ್ಲಿ 10 ಅಡಿ ಹೈಟ್ ಬಂದರೆ ಅದೇ ಮ್ಯಾಕ್ಸಿಮಮ್ ಹೈಟ್ ಮ್ಯಾಕ್ಸಿಮಮ್ ಇದುವರೆಗೂ ನಮ್ಮಲ್ಲಿ ರೆಕಾರ್ಡ್ ಆಗಿರೋದು 10.5 ಅಡಿ ಹೈಟ್ ಅಷ್ಟೇ ಸೊ ಇದು ಎತ್ತರದ ಇನ್ನು ವಿವಿಧ ರೀತಿಯ ಡಿಫ್ರೆನ್ಸ್ ವ್ಯತ್ಯಾಸಗಳಿಗೆ ಬಂದಾಗ ಕಿವಿ ನೋಡಿ ನೀವು ಅಬ್ಸರ್ವ್ ಮಾಡಿ ಕಿವಿ ತುಂಬ ಅಗಲವಾಗಿರ್ತವೆ ಅದರಲ್ಲಿ ಕಂಪೇರ್ ಮಾಡಿದಾಗ ನಮ್ಮ ಆನೆಗಳಿಗೂ ಅಗಲ ಇದ್ದರೂ ಕೂಡ ನಮ್ಮ ಆನೆಗಳಿಗಿಂತ ಅವು ತುಂಬ ಅಗಲ ಇರ್ತದೆ ಆಮೇಲೆ ಅಲ್ಲಿ ಗಂಡು ಮತ್ತು ಹೆಣ್ಣು ಎರಡಕ್ಕೂ ಕೂಡ ದಂತಗಳಿವೆ ನಮ್ಮಲ್ಲಿ ಗಂಡಾನೆಗೆ ಮಾತ್ರ ನಾವು ದಂತಗಳನ್ನು ನೋಡ್ಬೋದು ಹೆಣ್ಣಾನೆಗೆ ಸಣ್ಣ ಸಣ್ಣ ದಂತಗಳಿರ್ತವೆ ಅದನ್ನು ನಾವು ಟಸ್ಸಸ್ ಅಂತ ಕರಿತೇವೆ ಸೊ ಅದು ರುಡಿಮೆಂಟ್ರಿ ಟಸ್ಕ್ ಅಂತ ಒಂದು ಹೊರಗಡೆ ಬರೋಲ್ಲ ಅದು ಜಸ್ಟ್ ಒಂದು ತೂರು ತೊಗಟೆ ಗಿಟೆ ಬಿಡಿಸ್ಲಿಕ್ಕೆ ಮಾಡಲಿಕ್ಕೆ ಇಂಥದಕ್ಕೆ ಮಾತ್ರ ಉಪಯೋಗ ಆಗುತ್ತೆ ಹೊರಗಡೆಯಿಂದ ನೋಡಿದ್ರೆ ಹೆಣ್ಣಾನೆಗೆ ಯಾವುದೇ ರೀತಿಯ ದಂತಗಳು ಕಂಡು ಬರೋದಿಲ್ಲ ನಮ್ಮಲ್ಲಿ ಗಂಡಾನೆಗಳಿಗೆ ಕೆಲವಕ್ಕೆ ದಂತಗಳಿರೋದಿಲ್ಲ ಅಂಥ ಆನೆಗಳನ್ನು ನಾವು ಮಕನ ಅಂತ ಕರಿತೇವೆ ಅಂದರೆ ಕೊಂಬಿಲ್ಲದೆ ಇರತಕ್ಕಂಥ ಗಂಡು ಆನೆಗಳಿಗೆ ನಾವು ಮಕನ ಅಂತ ಕರಿತೇವೆ ಸೊ ಇದಲ್ಲದೆ ಇನ್ನೂ ವ್ಯತ್ಯಾಸಗಳಂದರೆ ಸೊಂಡಲನ್ನು ನೀವು ನೋಡ್ಬೋದು ಆಫ್ರಿಕನ್ ಆಲಿಗೆ ಆನೆಗೂ ನಮ್ಮ ಏಷ್ಯನ್ ಎಲಿಫೆಂಟ್ಸ್ಗೂ ಕೂಡ ಸೊಂಡ್ಲು ತುಂಬ ಉದ್ದ ಇರುತ್ತೆ ಅದರದ್ದು ಇವನ್ ನಮ್ಮದು ಉದ್ದ ಇದ್ರೂ ಆ ಟಿಪ್ ಕೊನೆ ತುದಿನಲ್ಲಿ ಈ ವಿ ಶೇಪ್ ಅಂತ ಕರಿತೀವಿ ನಮ್ಮಲ್ಲಿ ಒಂದೇ ಒಂದಿರ್ತದೆ
ಸೊ ಅದರಲ್ಲಿ ಎರಡು ಇದಿರ್ತದೆ. ಇನ್ನು ಉಳಿದಂಗೆ ಸೊ ಅದು ಅದರ ಜೊತೆಗೆ ಅದರದ್ದು ಜೆನೆಟಿಕಲ್ ಇದಕ್ಕೂ ಬಂದಾಗ ಕೂಡ ಸುಮಾರು ವ್ಯತ್ಯಾಸಗಳು ಬರ್ತವೆ. ಸೊ ಈ ರೀತಿ ಸುಮಾರು ನಾವು ವ್ಯತ್ಯಾಸಗಳನ್ನು ಒಂದು 7-8 ವ್ಯತ್ಯಾಸಗಳು ನಾವು ಅಲ್ಲಿ ಗೋಚರಿಸ್ತವೆ. ಇದಲ್ಲದೆ ಸೊ ನಮ್ಮ ಆನೆಗಳನ್ನು ಸಾಕೋದು ಪಳಗಿಸೋದು ಸ್ವಲ್ಪ ಈಸಿ, ಆಫ್ರಿಕನ್ ಎಲಿಫೆಂಟ್ಸ್ನ ಪಳಗಿಸೋದು ಸ್ವಲ್ಪ ತುಂಬ ತ್ರಾಸದಾಯಕ ಅಂತ ಕೇಳ್ಪಟ್ಟಿದ್ದೇವೆ. ಸೊ ಇದಿಷ್ಟು ಅವುಗಳ ಇರತಕ್ಕಂಥ ವ್ಯತ್ಯಾಸಗಳು. ಸೊ ನಮ್ಮಲ್ಲಿ ಅದಾದ ನಂತರ ಈಗ ನಮ್ಮ ಆನೆಗಳಿಗೂ ಅವುಗಳಿಗೂ ವ್ಯತ್ಯಾಸಗಳಲ್ಲಿ ಇಷ್ಟಿದ್ರೂ ಕೂಡ ಇನ್ನು ಇಲ್ಲಿ ನಾವು ನಮ್ಮ ಆನೆಗಳನ್ನು ಸೆರೆ ಹಿಡಿಯೋದು ಮತ್ತೊಂದು. ಸೊ ಇದಕ್ಕೆ ನಾನು ಬರ್ತೇನೆ. ಮೊದಲಿಗೆ ಏನಾಗುತ್ತೆ, ಕಾಡಾನೆ ಸೆರೆ ಅಂದರೆ ಅದೊಂದು ನಿಜಕ್ಕೂ ದೊಡ್ಡ ಕಾರ್ಯಾಚರಣೆ. ಇದರಲ್ಲಿ ಜೀವದ ಅಂಗನ್ನು ತೊರೆದು ನಾವು ಕೆಲಸ ಮಾಡಬೇಕಾಗತ್ತೆ. ಅಲ್ಲಿ ಸುಮಾರು ಒಂದು ಟೀಮೇ ಇರ್ತದೆ, 50-70 ಜನ, 60-80 ಜನ, 100 ಜನದವರೆಗೂ ಟೀಮ್ ಇರ್ತದೆ. ಅದು ಎಷ್ಟಾನೆ ಹಿಡಿಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಈಗ ನಾವು ಹಾಸನದಲ್ಲಿ 2014 22 ಆನೆ ಹಿಡಿದ್ವಿ. ಸೊ ಆವಾಗ ಜನಸಂಖ್ಯೆ ಜಾಸ್ತಿ ಇರ್ತದೆ, ಆನೆಗಳು ನಂಬರ್ ಆಫ್ ಎಲಿಫೆಂಟ್ಸು ಜಾಸ್ತಿ ಇರ್ತವೆ ನಮ್ಮ ಕ್ಯಾಪ್ಟಿವ್ ಎಲಿಫೆಂಟ್ಸು. ಸೊ ಮೊದಲಿಗೆ ನಾವು ಆನೆ ಹಿಡಿಬೇಕಾದ್ರೆ ಒಂದು ಬೇಸ್ ಕ್ಯಾಪ್ ಅಂತ ಮಾಡ್ಕೊಳ್ತೀವಿ. ಆನೆ ಎಲ್ಲಿ ಹಿಡಿಬೇಕು, ಈಗ ಆಲೂರು ರೇಂಜಲ್ಲಿ ಹಿಡಿಬೇಕಾದ್ರೆ ಅಲ್ಲಿ ಎಲ್ಲಿ ನಾವು ಬೇಸ್ ಕ್ಯಾಂಪ್ ಅಂದರೆ ನಮ್ಮ ಇಲಾಖಾ ಆನೆಗಳು ಸಾಕಾನೆಗಳನ್ನು ಕಟ್ಟಲಿಕ್ಕೆ ಬೇಕಾದಂಥ ಜಾಗಗಳು, ನಾವು ಡಾಕ್ಟ್ರ್ಗಳಾಗಿ RFOಗಳಾಗಲಿ ಇತರ ಸಿಬ್ಬಂದಿಗಳು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ದಿನನಿತ್ಯ ಅವ್ರಿಗೆ ಬೇಕಾದಂಥ ನೀರಿನ ವ್ಯವಸ್ಥೆ, ಮತ್ತೊಂದು ಸ್ನಾನಕ್ಕೆ, ಎಲ್ಲ ರೀತಿಯಲ್ಲೂ ನಾವು ವ್ಯವಸ್ಥೆ ಮಾಡಿ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದೂ ಅಲ್ಲಿರಬೇಕು. ಅದು ಒಂದು ಬೇಸ್ ಕ್ಯಾಂಪಲ್ಲಿ. ಸೊ ಅಲ್ಲಿ ನಾವು ಬೇಸ್ ಕ್ಯಾಂಪನ್ನು ಮಾಡಿಕೊಂಡು ಅಲ್ಲಿ ನಾವು ಕ್ಯಾಂಪನ್ನು ಶುರು ಮಾಡಬೇಕಾದ್ರೆ ಅದಕ್ಕೂ ಮೊದಲೇ ಕೆಲವು ಆ ನಮ್ಮ ಸಾಕಾನೆಗಳಿಗೆ ಮತ್ತು ಹಿಡಿತಕ್ಕಂಥ ಸೆರೆ ಹಿಡಿತಕ್ಕಂಥ ಆನೆಗಳಿಗೆ ಏನೇನು ಸಲಕರಣೆಗಳು ಬೇಕು. ಈಗ ನಮ್ಮ ಸಾಕಾನೆ ಬರೀ ಆನೆ ತಗೊಂಡು ಹೋದ್ರೆ ಸಾಕಾಗೋಲ್ಲ, ಅದಕ್ಕೆ ಗಾದಿ ನಮ್ದ, ಅದನ್ನು ಕಟ್ಟಲಿಕ್ಕೆ ಬೇಕಾದಂಥ ಹಗ್ಗ. ಯಾಕೆಂದರೆ ಗಾದಿ ನಮ್ಮದೇ ಇಲ್ಲದೆ ನಾವು ಕೂರ್ಲಿಕ್ಕಾಗಲ್ಲ ಮೇಲೆ ಮೇಲೆ ಕೂರಬೇಕು ಅಂದರೆ. ಸೊ ಗಾದಿ ನಮ್ದೇ ಇರಬೇಕು. ಈ ಒಂದು ಚಾರ್ ಜಾಮ ಅಂತ ಕರಿತೀವಿ, ತೊಟ್ಲು ಕೂಡ ಕಟ್ಟಬೇಕು. ಬಟ್ ಅದಿಲ್ಲದೆ ಇದ್ರೂ ಕೂಡ ಅಟ್ಲೀಸ್ಟ್ ಗಾದಿ ನಮ್ದನಾರು ನಮಗೆ ಬೇಕು. ಯಾಕೆಂದರೆ ಆನೆ ಮೇಲೆ ಕೂತು ನಾವು ಹೋದಾಗ ಟ್ರ್ಯಾಂಕ್ಲೈಸ್ ಮಾಡಬೇಕು ಅಂದರೆ ನಮಗೆ ಅಲ್ಲಿ ಸಮತಟ್ಟಾಗಿದ್ದರೆ ಮಾತ್ರ ನಾವು ಮಾಡಲಿಕ್ಕೆ ಇದಾಗುತ್ತೆ, ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ. ಆ ರೀತಿ ಸಾಕಾನೆಗಳಿಗೆ ಮತ್ತು ಸೆರೆ ಹಿಡಿದಂಥ ಆನೆಗಳಿಗೆ ಬೇಕಾದಂಥ ಚೈನು ಬೇಡಿ, ಸೊ ಮತ್ತು ಲಾರಿಗಳು ಅದನ್ನು ಲೋಡ್ ಮಾಡಲಿಕ್ಕೆ, ಅದು ಸಾಗಿಸ್ಲಿಕ್ಕೆ ಬೇಕಾದಂಥ ಲಾರಿ, ಈ ರೀತಿ ವಿವಿಧ ಸಲಕರಣೆಗಳು ನಾವು ಹಗ್ಗ ಆಮೇಲೆ ಕಾಡಾನೆ ಸೆರೆಡಲಿಕ್ಕೆ ಉಪಯೋಗಿಸೋಕ್ಕೆ ಒಂದು ಆನೆಗೆ ಕನಿಷ್ಠ ಅಂದರೆ 3-4 ಹಗ್ಗಗಳು ಬೇಕು. ಈ ಕತ್ತಿಗೆ ಒಂದು ಹಗ್ಗ ಹಾಕ್ತೀವಿ, ದೊಡ್ಡ ಆನೆ ಆದರೆ 2 ಹಗ್ಗ ಕತ್ತಿಗೆ ಬರ್ತದೆ. ಸೊ ಜೊತೆಗೆ ಕಾಲಿಗೆ 2 ಕಾಲು ಹಿಂಬದಿ 2 ಕಾಲುಗಳು ಕೂಡ 2 ಹಗ್ಗವನ್ನು ಕಟ್ತೇವೆ. ಸೊ ಈ ರೀತಿ ಸಲಕರಣೆಗಳನ್ನು ನಾವು ಮೊದಲಿಗೆ ವ್ಯವಸ್ಥೆ ಮಾಡಿಕೊಂಡು ಆ ಬೇಸ್ ಕ್ಯಾಂಪ್ನಲ್ಲಿ ಎಲ್ಲವನ್ನು ಶೇಖರಣೆ ಮಾಡಿ ಇಟ್ಕೊಳ್ತೀವಿ. ಜೊತೆಗೆ ಅಲ್ಲಿಗೆ ಹೋದ ನಂತರ ನಾವೇನು ಮಾಡ್ತೀವಿ, ಒಂದು 3-4 ಟೀಮನ್ನು ಮಾಡ್ತೀವಿ. ಆ ಟೀಮು ಕನಿಷ್ಠ ಅಂದರೆ 5-6 ಜನ ಇರ್ತಾರೆ. ಅವರ ಉದ್ದೇಶ ಇಷ್ಟೇ, ಬೆಳಗ್ಗೆ 5 ಗಂಟೆಗೆ ಎದ್ದೋಗಿ ನಮಗೆ 7 ಗಂಟೆ ಒಳಗಡೆ ಕಾಡಾನೆ ಎಲ್ಲೆಲ್ಲಿ ಇರ್ತದೆ ಅಂತ ಅವ್ರಿಗೆ ಗೊತ್ತಿರ್ತದೆ. ನಮ್ಮ ಫಾರೆಸ್ಟ್ ಪ್ಯಾಚು ಎಲ್ಲೆಲ್ಲಿ ಹಿಡಿಬೇಕು ಅಂತಿದ್ದಾರೆ, ಅಲ್ಲಿ 3-4 ಟೀಮನ್ನ ಬಿಟ್ಬಿಡ್ತೀವಿ. ಅದು ಅವರೇ 5 ಗಂಟೆಗೆ ಬೆಳಗ್ಗೆ ಎದ್ದು ಹೋಗಬೇಕು ಜೀಪ್ನಲ್ಲಿ, ನಿಯರ್ ಬೈ ಹೋಗಿ ಆನೆಯನ್ನು ಪತ್ತೆ ಹಚ್ಚಿ ನಮಗೆ ವೈರ್ಲೆಸ್ ಮೆಸೇಜು ಅಥವಾ ಮೊಬೈಲ್ ಸಿಕ್ಕಿದ್ರೆ ಮೊಬೈಲು, ಈ ರೀತಿ ವ್ಯವಸ್ಥಿತವಾಗಿ ನಮಗೆ ಮಾಹಿತಿ ನೀಡಿದ್ರೆ ಎಲ್ಲಿ ಆನೆ ಸೈಟ್ ಆಗುತ್ತೆ ಅಲ್ಲಿಗೆ ನಾವೇನು ಮಾಡ್ತೇವೆ, ನಮ್ಮ ಇಲಾಖಾ ಸಾಕಾನೆಗಳನ್ನು ದೂರ ಇದ್ದರೆ ಆನೆ ಮೇಲೆ ತಗೊಂಡು ಒಂದೊಂದು ಆನೆಗೆ ನಾವು ಒಂದು ಲಾರಿಗಳು ಮಾಡಿರ್ತೀವಿ, ಆ ಲಾರಿಗಳ ಮೂಲಕ ಆ ಸಾಕಾನೆಯನ್ನು ನಾವು ಅಲ್ಲಿ ತಗೊಂಡೋಗಿ ಅದಕ್ಕೆ ಬೇಕಾದಂಥ ಗಾದಿ ನಮ್ದವನ್ನು ಕಟ್ಟಿ ಮೊದಲಿಗೆ ಆನೆಯನ್ನು ನೋಡ್ತೀವಿ. ಹತ್ತಿರದಿಂದ ಸ್ವಲ್ಪ ದೂರದಿಂದ ನಡ್ಕೊಂಡು ಕಾಡೊಳಗಡೆ ಹೋಗಿ ಸಾಧ್ಯವಾದಷ್ಟು ನೋಡ್ತಾರೆ. ನೋಡಿ ಕೆಲವು ಸಾರಿ ಏನು ಮಾಡ್ತೀರಿ, ಪರ್ಟಿಕ್ಯುಲರ್ ಆನೆಯೇ ಹಿಡಿಬೇಕಾಗಿರ್ತದೆ, 7-8 ಜನ ಹೊಡೆದು ಸಾಯಿಸಿರ್ತದೆ ಅಥವಾ ಇನ್ಯಾವುದೋ ಕಾರಣದಿಂದ ಅದೇ ಆನೆ ಹಿಡಿಬೇಕು. ಕೆಲವು ಸಾರಿ ಈ ಕಾಡಿನಲ್ಲಿ ಇರ್ತಕ್ಕಂಥ ಈಗ ಆಲೂರು ರೇಂಜ್ನಲ್ಲಿ 22 ಆನೆ ಹಿಡಿದದ್ದು ಎಷ್ಟಿವೆ ಆ ಎಲ್ಲ ಆನೆಗಳನ್ನ ಹಿಡಿಯೋ ಅಂಥ ಕಾರ್ಯಾಚರಣೆ ಅದು. ಆವಾಗ ಅದೊಂದು ರೀತಿ ಆಯಿತು. ಕೆಲವು ಟೈಮ್ನಲ್ಲಿ ಮಾನವತೆಯ ಸಂಬಂಧಪಟ್ಟಾಗ ಏನಾಗುತ್ತೆ, ಪರ್ಟಿಕ್ಯುಲರ್ ಎಲಿಫೆಂಟ್ ಹಿಡಿಬೇಕು, ಅದಕ್ಕೇನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಎಡಗಡೆ ಕೊಂಬ್ ತುಂಡಾಗಿರೋದು ಅಥವಾ ಕಿವಿ ಹರಿದೋಗಿರೋದು ಅಥವಾ ಇನ್ನೇನೋ ಒಂದು ನಮಗೆ ಗುರುತುಗಳನ್ನ ಹೇಳ್ತಾರೆ. ಪರ್ಟಿಕ್ಯುಲರ್ ಆನೆಯೇ ನಾವು ಪತ್ತೆ ಹಚ್ಚಿ
ಅದು ನಮಗೆ ಅಲ್ಲಿದೆ ಅಂತ ಗೊತ್ತಾದ ತಕ್ಷಣ ನಾವೇನು ಮಾಡ್ತೀವಿ, ಆನೆಗೆ ಗಾದಿ ನಮ್ಮದ ಎಲ್ಲವನ್ನು ಕಟ್ಟಿ, ಜೊತೆಗೆ ಟ್ರ್ಯಾಂಕ್ಲೈಸಿಂಗ್ ನಮ್ಮಲ್ಲಿ ಗನ್ ಇದೆ, ಅರವಳಿಕೆ ಔಷಧಿಯನ್ನು ನೀಡಲಿಕ್ಕೆ ಬೇಕಾದಂಥ ನಮ್ಮಲ್ಲಿ ಗನ್ ಇದೆ. ಸೊ ಆ ಗನ್ನಿಗೆ ಆ ಆನೆಯ ಅಂದಾಜು ವಯಸ್ಸು ಎಷ್ಟಿರ್ಬೋದು, ಅದರ ತೂಕ ಎಷ್ಟಿರ್ಬೋದು ಗಂಡಾನೆ ಆದರೆ, ಆ ತೂಕಕ್ಕೆ ಔಷಧಿಯನ್ನು ಎಷ್ಟು ನಾವು ಅರವಳಿಕೆ ಔಷಧಿ ತುಂಬಬೇಕು, ಎಟಾರ್ಫಿನ್ ಹೈಡ್ರೋಕ್ಲೋರೈಡ್ ಅಂತೇಳಿ ಒಂದು ಕೆಲವು ನಾರ್ಕಾಟಿಕ್ ಅನಸ್ಥೀಸಿಯಾ ಅದು. ಸೊ ಅದು ಅದನ್ನು ನಾವು ಏನು ಮಾಡ್ತೀವಿ, ಅದು ಕೂಡ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಇಂಡಿಯಾದಲ್ಲಿ ಸಿಗೋದಿಲ್ಲ ಆ ಡ್ರಗ್ಗು, ಅದು ಆಫ್ರಿಕಾ ಖಂಡದಿಂದ ತರಿಸ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಝೂಗೂ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅವರು ತರಿಸ್ಕೊಟ್ಟಂಥ ಮೆಡಿಸನ್ನು ನಾವು ಆ ಟೈಮ್ನಲ್ಲಿ ಮಾತ್ರ ಓಪನ್ ಮಾಡಿ, ಎಷ್ಟು ಪ್ರಮಾಣ ಬೇಕು ಅದನ್ನು ನಾವು ಸಿರೆಂಜ್ಗೆ ಲೋಡ್ ಮಾಡಿ ಟ್ರ್ಯಾಂಕ್ಲೈಸಿಂಗ್ ಗನ್ನಿ ಮೂಲಕ ಗನ್ನಿಗೆ ಅದನ್ನು ಅಳವಡಿಸಿ, ಸೊ ನಮ್ಮಲ್ಲಿ ಆ ಕಾರ್ಬನ್ ಇದು ಬರ್ತದೆ ಆ ಗ್ಯಾಸ್ ಸಿಸ್ಟಮ್ನಲ್ಲಿ, ಅದನ್ನು ಪ್ರೆಸರ್ ಕೊಟ್ಟು ಆನೆ ಮೇಲೆ ಕೂತು ನಾವು ಅಲ್ಲಿಗೆ ಆನೆ ಹತ್ತಿರಕ್ಕೆ ನಿಯರ್ ಬೈ ಒಂದು 3-4 ಆನೆ ತಗೊಂಡೋಗಿ ಸರೌಂಡಿಂಗ್ ಮಾಡಿಕೊಂಡು, ತೀರಾ ಗಾಬರಿ ಆಗ್ತದೆ ಅಂತ ಹೇಳಿ ಅಂದರೆ ಅದು ಓಡ್ತಾ ಇದೆ ತುಂಬ ಫಾಸ್ಟಾಗಿ ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಂದಾಗ ಏನು ಮಾಡ್ತೀವಿ, ಆನೆಯಿಂದ ಹೋಗೋ ಬದಲು ಬೈ ವಾಕೆ ಹೋಗ್ತಾರೆ ನಮ್ಮ ಆ ಬೈ ವಾಕೆ ಹೋಗಿ ಟ್ರ್ಯಾಂಕ್ಲೈಸ್ ಮಾಡ್ತಾರೆ. ಟ್ರ್ಯಾಂಕ್ಲೈಸ್ ಹೊಡೆದ ಮೇಲೆ ಏನಾಗುತ್ತೆ, ಅದು ಕನಿಷ್ಠ 7-10 ನಿಮಿಷ ಬೇಕು. ಒಂದೊಂದು ಆನೆಗೆ 15 ತಗೊಳ್ತದೆ, ಒಂದು ಆನೆ 1/2 ಗಂಟೆ ತಗೊಂಡಿರೋದು ನಿದರ್ಶನಗಳಿವೆ. ಕಾರಣ ಇಷ್ಟೇ, ನಾವು ಹೊಡಿತಕ್ಕಂಥ ಇಂಜೆಕ್ಷನ್ನು ಏನು ಅರವಳಿಕೆ ಔಷಧಿನ ನಾವು ಗನ್ ಮೂಲಕ ನಾವು ಇಂಜೆಕ್ಷನ್ನ ಕೊಟ್ಟಿರ್ತೀವಿ, ಅದು ಯಾವ ರೀತಿ ಒಳಗಡೆಗೆ ಪೆನಿಟ್ರೇಟ್ ಆಗಿರ್ತದೆ ಇಂಜೆಕ್ಷನ್ನು, ಮಾಂಸಖಂಡಕ್ಕೆ ನೇರವಾಗಿ ಒಳಗಡೆಗೆ ಫುಲ್ಲು ಹೋಗಿದ್ರೆ ಮೆಡಿಸಿನ್ನು, ಅದು 7-10 ಒಳಗಡೆ ಎಲ್ಲರೂ ಒಂದು ಕಡೆ ಮಲಗುತ್ತದೆ. ಕೆಲವು ಸಾರಿ ಏನಾಗುತ್ತೆ, ಸಬ್ಕಟ್ ಅಂತ ಅಂತೀವಿ, ಎರಡು ಚರ್ಮದ ಮಧ್ಯೆ ಅದು ಹೋದಾಗ, ಚರ್ಮದ ಮಧ್ಯದಲ್ಲೇ ಅದು ಏನಾದ್ರು ಇಂಜೆಕ್ಷನ್ಸ್ ಅಲ್ಲೇ ಡ್ರಾಪ್ ಆಗಿದ್ರೆ ಅದು ಡಿಲೇ ಆಗುತ್ತೆ. ಯಾಕೆಂದರೆ ಬಾಡಿ ಸಿಸ್ಟಮ್ಗೆ ಹೋಗಿ ಅದು ಅಬ್ಸಾರ್ಬ್ ಆಗಿ ರಕ್ತಕ್ಕೆ ಹೋದಾಗಷ್ಟೇ ಅದು ಕೆಲಸ ಮಾಡೋದು. ಸೊ ಆ ದೃಷ್ಟಿನಲ್ಲಿ ಅದು ಡಿಪೆಂಡ್ಸ್ ಆನ್ ಸೈಟು, ಅಂದರೆ ಸೈಟು ಒಂದು, ಜೊತೆಗೆ ಒಳಗಡೆ ಹೋಗಿರ್ತಕ್ಕಂಥ ಇಂಜೆಕ್ಷನ್ ಎಷ್ಟು ಪ್ರಮಾಣದಲ್ಲಿ ಹೋಗಿದೆ, ಸೊ ಯಾವ ಮಾಂಸಖಂಡಕ್ಕೆ ಹೋಗಿದೆಯಾ, ಸಬ್ಕಟ್ಗೆ ಹೋಗಿದೆಯಾ ನೋಡಿದ್ರೆ ಅದು ಈ ಡಿಪೆಂಡ್ಸ್ ಆನ್ ದಿ ಮೆಡಿಸಿನ್ ಎಫೆಕ್ಟ್ ಮೇಲೆ. ಒಂದೊಂದು ಆನೆಗಳು 7 ಮಲಗಿರೋ ನಿದರ್ಶನಗಳಿವೆ, 10 ಮಲಗಿವೆ, 15 ಮಲಗಿವೆ, 20 ಮಲಗಿರ್ತಕ್ಕಂಥ ನಿದರ್ಶನಗಳನ್ನು ನಾವು ನೋಡಿದ್ದೇವೆ, 1/2 ಗಂಟೆಗೆ ಮಲಗಿರೋದು ನೋಡಿದ್ದೇವೆ ನಾವು. ಸೊ ಈ ಥರ ಆನೆ ಅದನ್ನು ನಾವೇನು ಮಾಡ್ತೀವಿ, ಒಂದು ಸಾರಿ ಡಾಟ್ ಆಯಿತು ಅಂದ ತಕ್ಷಣ ಆನೆ ನಡ್ಕೊಂಡೋಗಿರೋ ದಾರಿಯಲ್ಲೇ ನಮ್ಮ ಆನೆಯ ಮೇಲೆ ನಾವು ಕೂತು ಅದನ್ನು ಪತ್ತೆ ಹಚ್ಚಲಿಕ್ಕೆ ನೋಡ್ತೀವಿ. ಯಾಕೆಂದರೆ ನಾವು ಡಾಟ್ ಮಾಡಿದ ತಕ್ಷಣ ಅಷ್ಟಕ್ಕೆ ಮುಗಿದೋಯ್ತು ಅನ್ನೋದಿಲ್ಲ, ಅದು ಯಾವ ರೀತಿ ಹೋಗಿ ಮಲಗುತ್ತೆ, ಎಲ್ಲಿ ಮಲಗುತ್ತೆ ಅದ್ರ ಮೇಲೂ ಡಿಪೆಂಡ್ಸ್ ಆಗುತ್ತೆ. ಯಾಕೆಂದರೆ ಅಕಸ್ಮಾತ್ ಯಾವುದೋ ಒಂದು ಹಳ್ಳ ಆಯಿತು, ತಲೆ ಡೌನ್ಗಾಗೋಗಿ ನಿದ್ರಾವಸ್ಥೆಯಲ್ಲಿ ಬಂದಾಗ ಸೆಡೇಷನ್ ಆದ ತಕ್ಷಣ ಏನಾಗುತ್ತೆ, ನಿದ್ರಾವಸ್ಥೆಯಲ್ಲಿದ್ದಾಗ ನಾವು ಎಲ್ಲಿ ಮಲಗ್ತೀವಿ ಏನು ಅಂತ ಗೊತ್ತಿರೋದಿಲ್ಲ, ಅದಕ್ಕೆ ತಲೆ ಡೌನ್ ಆಗ್ಬಿಟ್ಟು ಬಾಡಿ ಏನಾರ ಈ ಥರ ಬಂದರೆ ಅದು ಅಲ್ಲೇ ಕೊಲಾಪ್ಸ್ ಆಗೋಗುತ್ತೆ. ಕಾರಣ ಇಷ್ಟೇ, ನಮ್ಮಲ್ಲಿ ಮನಸ್ಸರಲ್ಲಿ ಏನಾಗುತ್ತೆ, ಈ ಡಯಾಫ್ರಾಮ್ ಅಂತ ಕರಿತೀವಿ, ಒಂದು ಅಂಗ ಇದೆ ಅದು, ಅದು ಶ್ವಾಸಕೋಶ ಮತ್ತು ಕರಳುಗಳನ್ನ ಮಧ್ಯೆ ಬರ್ತದೆ. ಸೊ ನಮ್ಮಲ್ಲಿ ಶ್ವಾಸಕೋಶಕ್ಕೂ ಆ ಡಯಾಫ್ರಾಮಗೂ ಮಧ್ಯೆ ಗ್ಯಾಪ್ ಇದೆ ಈ ರೀತಿ, ಆದರೆ ಆನೆಗಳಿಗೆ ಇಲ್ಲ, ಆಲ್ಮೋಸ್ಟು ಕ್ಲೋಸ್ ಟಚಿಂಗ್ ಇದೆ. ಸೊ ಆ ಕ್ಲೋಸ್ ಟಚಿಂಗ್ ಇರೋದು ಏನಾಗುತ್ತೆ, ಮಲಗಿದ ತಕ್ಷಣ ಏನಾರ ತಲೆ ಡೌನ್ವರ್ಡ್ ಆಗಿ ಬಾಡಿ ಎರಡು ಕಾಲು ಅಪ್ಪಗೆ ಏನಾರು ಇದ್ದರೆ ಆ ಬೀಳ್ತಕ್ಕಂಥ ಕರಳಿನ ಉದ್ದ ಆಲ್ಮೋಸ್ಟ್ ಒಂದು 90-95 ಉದ್ದ ಕರಳಿದೆ, ಅದು ದೊಡ್ಡ ದೊಡ್ಡ ಕರಳುಗಳೆಲ್ಲ, ಆ ಪ್ರೆಸರ್ಗೆ ಏನಾಗುತ್ತೆ, ಇಮಿಡಿಯೇಟು ಉಸಿರು ಕಟ್ಟದಂಗಾಗಿ ಅಲ್ಲೇ ಕೊಲಾಪ್ಸ್ ಆಗುತ್ತದೆ. ಅದನ್ನು ನಾವು ಗಮನದಲ್ಲಿಟ್ಟು ಏನು ಮಾಡ್ತೀವಿ, ಆನೆಗೆ ಡಾಟ್ ಆಯಿತು ಅಂದ ತಕ್ಷಣ ನಮ್ಮ ಸಿಬ್ಬಂದಿ ಇದ್ದಾರೆ ಕೆಲವರು, ಅವರು ಆನೆ ಹೆಜ್ಜೆನೇ ಪತ್ತೆ ಹಚ್ಕೊಂಡು ಹೋಗ್ತಾ ಇರ್ತಾರೆ ನಡ್ಕೊಂಡು, ನಾವು ಆನೆ ಮೇಲೆ ಅದೇ ದಿಕ್ಕಿನಲ್ಲಿ ಸಾಕ್ತಾ ಇರ್ತೀವಿ. ಅಲ್ಲಿಗೆ ಹೋಗಿ ಎಲ್ಲಿ ಅದು ಮಲಗುತ್ತೆ ಇಮಿಡಿಯೇಟ್ ಆನೆನ ನಮ್ಗೆ ಯಾವ ರೀತಿ ಪೊಸಿಷನ್ಗೆ ಬೇಕು ಮಟ್ಟವಾದ ಜಾಗದಲ್ಲಿ ಮಲಗಿಸಿ, ಈವನ್ ಅದು ಕೂತಿರೋ ಸಿಚುವೇಷನಲ್ಲೂ ಕೂರಬಾರ್ದು, ಯಾಕೆಂದರೆ ಸ್ಟರ್ನಲ್ ರೆಕಮೆನ್ಸಿ ಅಂತ ಕರಿತೀವಿ ಅದನ್ನು, ಅದು ಕೂಡ ಡೇಂಜರ್, ಅದು ಆನೆಗೆ ಹಂಗೂ ಕೂಡ ಕೂತ್ಕೋಬಾರ್ದು, ಅದು ಕೂಡ ಅದು ಶ್ವಾಸಕೋಶಕ್ಕೆ ತೊಂದರೆ ಆಗೋದ್ರಿಂದ ಸಾವನ್ನಪ್ಪೋ ಚಾನ್ಸ್ಗಳಿರ್ತವೆ. ಸೊ ಹಾಗಾಗಿ ಕಂಪ್ಲೀಟ್ ಅದು ಲ್ಯಾಟ್ರಲ್ ರಿಕಮೆನ್ಸಿ ಅಂತ ಕರಿತೀವಿ, ಕ್ಲೀನಾಗಿ ಎಡಮೊಗ್ಲು ಅಥವಾ ಬಲಮೊಗ್ಲಲ್ಲಿ ಮಲಗಿಬಿಡ್ಬೇಕು, ಅದು 2-4 ಕಾಲನ್ನು ಚಾಚಿ ಮಲಗಿಬಿಟ್ರೆ ಸೊ ನಮಗೆ ಆವಾಗ ಒಂದು ನಿರಾಳ. ಇಮಿಡಿಯೇಟಾಗಿ ನಾವೇನು ಮಾಡ್ತೀವಿ, ಅದು ಮಲಗಿದ ತಕ್ಷಣ ಅದರ ಟೆಂಪರೇಚರ್ನ ಚೆಕ್ ಮಾಡ್ತೀವಿ. ಸೊ ಎಷ್ಟಿದೆ, ಏನು ಉಸಿರಾಡ್ತಾ ಇದೆಯಾ, ಯಾವ ರೀತಿ ಉಸಿರಾಡ್ತಾ ಇದೆ, ಸೊ ಇದೆಲ್ಲವನ್ನು ಚೆಕ್ ಮಾಡ್ತೀವಿ. ಜೊತೆಗೆ ನಮ್ಮ ಸಾಕಾನೆಗಳ ಮೂಲಕ ನಾವು
ಸಾಕಷ್ಟು ಕ್ಯಾನ್ಗಳಲ್ಲಿ ನೀರನ್ನು ತುಂಬಿಸ್ಕೊಂಡಿರ್ತೀವಿ. ಆ ನೀರನ್ನು ತರೋ ಉದ್ದೇಶ ಇಷ್ಟೇ, ಏಕೆಂದರೆ ಆ ಮೆಡಿಸಿನ್ ನಾವು ಕೊಡ್ತಾಣ ಟೆಂಪರೇಚರ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಾಯಿರ್ತದೆ, ಬಾಡಿಯ ಮೇಲೆ ಅದನ್ನು ಅಲ್ಲಲ್ಲೇ ಉಯ್ತಾ ಇರ್ತಾರೆ. ಉಯ್ಯೋದ್ರಿಂದ ಏನಾಗುತ್ತೆ, ಇದನ್ನು ನಾವು ಟೆಂಪರೇಚರ್ನ ಕೂಲ್ ಡೌನ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ನೀರನ್ನ ಅಲ್ಲಲ್ಲೇ ಉಯಿಸ್ತಾ ಇರ್ತೇವೆ. ಜೊತೆಗೆ ನಮಗೆ ಒಂದೂವರೆ ಗಂಟೆ ಮಾತ್ರ ಅವಕಾಶ ಇರ್ತದೆ ಆ ಇಂಜೆಕ್ಷನ್ ಕೊಟ್ಟ ಮೇಲೆ, ಅಷ್ಟರೊಳಗೆ ನಾವು ಕತ್ತಿಗೆ ಹಗ್ಗ ಕಾಲ್ಗೆ ಹಗ್ಗ ಹಾಕ್ಬೋದು. ಸೊ ಇಮಿಡಿಯೇಟು ನಮ್ಮ ಸಾಕಾನೆಗಳ ಮೂಲಕ ಬೆನ್ನಿನಲ್ಲೇ ಹಗ್ಗಗಳನ್ನ ತಗೊಂಡೋಗಿರ್ತೇವೆ, ಅಥವಾ ನಿಯರ್ ಬೈ ಇದ್ದರೆ ಜೀಪಲ್ಲೋ ಅದರಲ್ಲೋ ನಮಗೇನು ಟ್ರ್ಯಾಕ್ಟ್ರಲ್ಲೋ ಯಾವುದು ಅನುಕೂಲ ಆಗುತ್ತೆ ಅದರಲ್ಲಿ ಶಿಫ್ಟ್ ಮಾಡಿಕೊಂಡು ಇಮಿಡಿಯೇಟು ನಾವೇನು ಮಾಡ್ತೀವಿ, ಎಮರ್ಜೆನ್ಸಿಗೆ ನಾವು ಆನೆ ಮೇಲೆ ಮೂರು ಹಗ್ಗ ಅಂತೂ ಇಟ್ಟಿರ್ತೀವಿ. ಸೊ ಫಸ್ಟಿಗೆ ಕತ್ತಿಗೆ ಮತ್ತು ಎರಡು ಕಾಲು ನಮ್ಮ ಆನೆ ಸಿಬ್ಬಂದಿಯವರೆಲ್ಲ ಸೇರಿ, ಸೊ ದೊಡ್ಡ ದೊಡ್ಡ ಹಗ್ಗ ಇರ್ತವೆ ಆ ಹಗ್ಗಗಳು ಅಷ್ಟೇ. ಸೊ ಒಂದು ಹಗ್ಗ ಆನೆ ಕಟ್ತಕ್ಕಂಥ ಹಗ್ಗ ಅದು 40 ಸೆಂಟಿಮೀಟ್ರ್, ಒಂದು ತುದಿನಲ್ಲಿ 40 ಸೆಂಟಿಮೀಟ್ರ್ ದಪ್ಪ ಇರ್ತದೆ, ಉದ್ದ ಹೆಚ್ಚು ಕಡಿಮೆ 100 ಅಡಿ ಉದ್ದ ಇರ್ತದೆ. ಸೊ ಕಾರಣ ಇಷ್ಟೇ, ಅದನ್ನು ಕಾಲಿಗೆ ಕಟ್ಟಿ ಸೊ ಇನ್ನೊಂದು ತುದಿಯ ಹಗ್ಗವನ್ನು ನಮ್ಮ ಸಾಕಾನೆ ಬೆನ್ನಿಗೆ ಕಟ್ತೀವಿ. ಸೊ ಈವನ್ ಕತ್ನಗ್ಗನೂ ಕೂಡ ಅಷ್ಟೇ. ಸೊ ಕತ್ನಗ್ಗ ಅಲ್ಲಿಗೆ ಕಟ್ಟಿದ ಮೇಲೆ ಅದಕ್ಕೆ ಒಂದು ಸಣ್ಣ ಒಂದು ಮರದ ಒಂದು ಹುಡ್ಡನ್ನು ಕೊಡ್ತೇವೆ. ಕಾರಣ ಇಷ್ಟೇ, ಮೆಟ್ರೆ ಯಾವುದೇ ಕಾರಣಕ್ಕೂ ಬಿಗಿಬಾರ್ದು, ಉಸಿರಾಡಲಿಕ್ಕೆ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಅದನ್ನು ಕೊಟ್ಟು ಎಷ್ಟು ಸಾಧ್ಯನೋ ಅಷ್ಟು ಟೈಟಾಗೂ ಮಾಡಲೇಬೇಕು, ಯಾಕೆಂದರೆ ಲೂಸ್ ಆದರೆ ಕತ್ನಾಗ ಈಚೆ ಬರೋ ಸಾಧ್ಯತೆಗಳು ಉಂಟು. ಸೊ ಆ ದೃಷ್ಟಿಯಲ್ಲಿ ಎಷ್ಟು ಬೇಕು, ಎಷ್ಟು ಪ್ರಮಾಣದಲ್ಲಿ ನಾವು ಟೈಟ್ ಮಾಡ್ಬೋದೋ ಅಷ್ಟು ಪ್ರಮಾಣದಲ್ಲಿ ಮರದ ಹೌದು ಅದನ್ನು ಕಿಟ್ಟ ಅಂತ ಕರಿತೀವಿ, ಮರದ ಪೀಸನ್ನು ಅದನ್ನಿಟ್ಟು ಆ ಸಣ್ಣ ಸಣ್ಣ ಉರಿಗಳು ಚೌರಿ ಉರಿ ಅಂತ ಕರಿತೀವಿ ಅದನ್ನು, ಆ ಉರಿಗಳಲ್ಲಿ ಆ ಹಗ್ಗವನ್ನು ಟೈಟ್ ಮಾಡಿ ಸೊ ಕತ್ನಗ್ಗವನ್ನು ಒಂದು ಆನೆಗೆ ಯಾವುದು ಬಲಿಷ್ಠವಾಗಿದೆ ಎಳಿಲಿಕ್ಕೆ ಅಂಥ ಆನೆಗೆ ಬೆನ್ನಿಗೆ ಅದನ್ನು ಕಟ್ಟಿ ಸೊ ಎರಡು ಕಾಲ್ನಗ್ಗನೂ ಇನ್ನೆರಡು ಆನೆಗೆ ಕಟ್ತೀವಿ. ಎಕ್ಸ್ಟ್ರಾ 2-3 ಆನೆ ಸೈಡಲ್ಲಿ ಇಟ್ಟಿರ್ತೀವಿ. ಕಾರಣ ಇಷ್ಟೇ, ಏಕೆಂದರೆ ಅದು ಕೊಟ್ಟ ನಂತರ ಏನಾಗುತ್ತೆ, ಅದೆಲ್ಲ ಕಟ್ಟಿ ನಾವು ಮುಗಿಸೋದಕ್ಕೆ ಕನಿಷ್ಠ ಅಂದರೆ 1 ಅವರ್ ಬೇಕು. ಆ 1 ಅವರು ಮುಗಿತಿದ್ದಂಗೆ ಸೊ ಅದಕ್ಕೆ ನಾವು ಆ ಮತ್ತಿನಿಂದ ಮೇಲೆ ಕೇಳಲಿಕ್ಕೆ ಒಂದು ನಮ್ಮಲ್ಲಿ ಒಂದು ಇಂಜೆಕ್ಷನ್ ಇದೆ. ಸೊ ಆ ಡಿಪ್ರಿನಾರ್ಫಿನ್ ಅಂತ ಕರಿತೀವಿ, ಅಥವಾ ರಿವೈವಾನ್ ಅಂತ, ಸೊ ಬೇರೆ ಈ ಟ್ರೇಡ್ ನೇಮ್ ಅದು. ಸೊ ಆ ಇಂಜೆಕ್ಷನ್ನ ನಾವು ಕಿವಿಯ ಹಿಂಭಾಗ ಇರ್ತಕ್ಕಂಥ ವೇಯ್ನ್ ಅಂತ ಕರಿತೇವೆ, ಅಂದರೆ ರಕ್ತ ಸಂಚರಿಸ್ತಕ್ಕಂಥ ಜಾಗ. ಆ ಜಾಗದಲ್ಲಿ ನಾವು ಡೈರೆಕ್ಟಾಗಿ ನಾವು ರಕ್ತಕ್ಕೆ ಅದು ಆ ಇಂಜೆಕ್ಷನನ್ನು ಕೊಡ್ತೇವೆ. ಅದು ಕೊಟ್ಟ ಮೇಲೆ 5-7 ನಿಮಿಷ ಅಥವಾ ಮ್ಯಾಕ್ಸಿಮಮ್ 10 ನಿಮಿಷದಲ್ಲಿ ಎದ್ದು ನಿಲ್ಲುತ್ತದೆ. ಮೊದಲು ಯಾವ ರೀತಿ ಇತ್ತು ಇಂಜೆಕ್ಷನ್ನು ನಾವು ಡಾಟ್ ಮಾಡೋಕ್ಕೂ ಮೊದಲೇ ಆ ಸ್ಟೇಜಿಗೆ ಬರ್ತದೆ. ಅದು ಎದ್ದು ನಿಂತ ತಕ್ಷಣ ಏನಾಗುತ್ತೆ, ಅದಕ್ಕೆ ಗಾಬರಿ ಆಗುತ್ತೆ, ದಿಗ್ಭ್ರಮೆ ಉಂಟಾಗುತ್ತೆ. ಯಾಕೆಂದರೆ ಅದು ಸ್ವಚ್ಛಂದವಾಗಿ ಒಂಟಿ ಓಡಾಡ್ತಿತ್ತಂಥ ಆನೆ, ಈಗಾಗಲೇ ಸುತ್ತ ಬಂಧಿಸ್ಬಿಟ್ಟಿರ್ತೀವಿ ಜನಗಳಿಂದ, ಜನಗಳನ್ನೇ ನೋಡಿರೋಲ್ಲ ಅದು. ಎಲ್ಲೋ ಅಲ್ಲಿ ಇಲ್ಲಿ ಹೋದಾಗ ನೈಟು ಒಂದು ಸಾರಿ ಎಲ್ಲೋ ಯಾರೋ ಸಿಕ್ಕಿದಾಗ ಅಷ್ಟು ಬಿಟ್ಟರೆ ಜನಗಳ ಸಂಪರ್ಕನೂ ಕಡಿಮೆ ಇರ್ತದೆ, ಆ ಸೌಂಡು ಶಬ್ದನೂ ಕೇಳಿರೋಲ್ಲ. ಜೊತೆಗೆ ನಮ್ಮ ಆನೆಗಳ ಜೊತೆ ಅದಕ್ಕೆ ಬಂದಿಯಾಗಿರೋದು ಸಡನ್ನಾಗಿ ಗೊತ್ತಾದಾಗ ಗಾಬರಿ ಆಗೋಗುತ್ತೆ. ಸೊ ಆ ದೃಷ್ಟಿಯಲ್ಲಿ ಎದ್ದ ತಕ್ಷಣ ನಾವೇನು ಮಾಡ್ತೇವೆ, ನಮ್ಮ ಆನೆಗಳನ್ನ ಸುತ್ತ ನಿಲ್ಲಿಸಿ ಒಂದು 5-10 ನಿಮಿಷ ಸೊ ಆದಷ್ಟು ಅದನ್ನು ಕೂಲ್ ಮಾಡಿ, ನಂತರ ನಾವು ಎಲ್ಲಿ ಒಂದು ಬೇಸ್ ಕ್ಯಾಂಪು ನಾವು ಎಲ್ಲಿದ್ದೋ ಹತ್ತಿರ ಇದ್ದರೆ ಒಂದು 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇದ್ದರೆ ಅಲ್ಲಿವರೆಗೆ ಅದನ್ನು ಡ್ರ್ಯಾಗ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ಒಂದು ಮರಕ್ಕೆ ಏನೋ ಕಟ್ತೀವಿ, ಕಟ್ಟಿದ್ರು ಕೂಡ 2 ಹಿಂದ್ಗಡೆ ಕಾಲ್ನಗ್ಗ ಕತ್ನಗ್ಗನ ಒಂದು ಕಡೆ, ಕತ್ನಗ್ಗ ಒಂದು ಮರ, ಹಿಂದ್ಗಡೆ ಕಾಲ್ನಗ್ಗಗಳು ಒಂದು ಮರಕ್ಕೆ ಕಟ್ಟಿ ನಾಳೆ ಅದು ಯಾವುದೇ ಕಾರಣಕ್ಕೂ ಅದಕ್ಕೆ ತೊಂದರೆ ಆಗಬಾರ್ದು. ಸೊ ಅದಕ್ಕೆ ಬೇಕಾದಂಥ ನೀರು ಫುಡ್ಡು ಮತ್ತೊಂದನ್ನೆಲ್ಲ ಆದಷ್ಟು ಹತ್ರಕ್ಕೆ ಕೊಡಲಿಕ್ಕೆ ಹೋಗ್ತೀವಿ. ಅದು ಅಷ್ಟು ಈಸಿಯಾಗಿ ಹೋಗಲ್ಲ, ನೀವು ನೀರಿಟ್ಟರೆ ಆ ಬಕೆಟನ್ನೇ ಹೊಡೆದು ತಳ್ಳಿಬಿಡ್ತದದು. ಸೊ ಆದಷ್ಟು ಇದು ಮಾಡ್ತೀವಿ, ಇಲ್ಲಾಂದರೆ ಸಡನ್ನಾಗಿ ಏನು ಮಾಡ್ತೀವಿ, ಒಂದೊಂದ್ಸಾರಿ ಇಮಿಡಿಯೇಟ್ ಟ್ರಾನ್ಸ್ಲೊಕೇಶನ್ಗೆ ಅಂದರೆ ಶಿಫ್ಟ್ ಮಾಡಲಿಕ್ಕೆ ಪರ್ಮಿಷನ್ ಇದ್ದರೆ ನಮಗೇನಾಗುತ್ತೆ, ಹಿಡಿದು ಕಾರ್ಯಾಚರಣೆ ಮುಗಿಯೋದು ಕತ್ಲಾದರೆ ಅವತ್ತು ನಾವು ಸಾಕ್ಸಲ್ಲ. ಬೆಳಕಿದ್ರೆ ಈಗ ಬೆಳಗ್ಗೆ 10:30, 11, 12 ಗಂಟೆ ಮುಗೀತು ಅಂದರೆ ಅದನ್ನೇನು ಮಾಡ್ತೀವಿ, ಒಂದು ಲಾರಿ ತರಿಸಿ ಜೆ ಸಿ ಬಿ ಮೂಲಕ ಒಂದು ಲಾರಿನ ಒಂದು ನೆಲದಲ್ಲಿ ಇಟ್ಟು ಸೊ ಆ ಲೆವೆಲ್ಗೆ ತಕ್ಕಂತೆ ಆನೆಯನ್ನು ಲಾರಿಯನ್ನು ಇಟ್ಟು ಈ ಕಾಡಾನೆಯನ್ನು ಏನು ಮಾಡ್ತೀವಿ, ಮುಖವನ್ನು ಹಿಂಬಾಕಾದಂಗೆ ಲಾರಿಯ ಹಿಂಬಾಕಾದಂಗೆ ಇಟ್ಟು ಎರಡು ಕಾಲಿನ ಎರಡು ಹಗ್ಗಗಳನ್ನು ನಾವು ಅಲ್ಲಿ 2-3 ಹೋಲ್ ಮಾಡಿರ್ತೀವಿ. ಈ ಕಾಲಿನ ಹಗ್ಗಗಳು ಹೋಗ್ಲಿಕ್ಕೆ ಆ ಲಾರಿನಲ್ಲಿ ಒಂದು ಕೆಜಿನ ಫಿಕ್ಸ್ ಮಾಡಿ ಎರಡು ಕಾಲಿನ ಹಗ್ಗಕ್ಕೂ 2 ಹೋಲ್ ಮಾಡಿರ್ತೀವಿ. ಆಲ್ಮೋಸ್ಟ್ ಒಂದು ಹಗ್ಗದ 40 ಸೆಂಟಿಮೀಟ್ರ್ ಹಗ್ಗ ಇದೆ ಅಂದರೆ 60 ಸೆಂಟಿಮೀಟ್ರ್ 70 ಸೆಂಟಿಮೀಟ್ರ್ ಸುತ್ತಳತೆಯಲ್ಲಿ ನಾವು
ಆ ರಂಧ್ರವನ್ನು ಮಾಡಿ ಆ ರಂಧ್ರದ ಮೂಲಕ ಕಾಲ್ನಗ್ಗಗಳನ್ನು ಎಳೆಸಿ ಸೊ ಹಿಂದ್ಗಡೆ ಅದು ಚಾರ್ಸಿಗೆ ನಾವು ಆನೆ ಲಾರಿ ಚಾರ್ಸಿಗೆ ನಾವು ಹಗ್ಗವನ್ನು ಕಟ್ಟಿ ಕಾಲುಗಳನ್ನು ಬಂದೋಬಸ್ತ್ ಮಾಡ್ತೀವಿ. ನಮ್ಮ ಆನೆ ಮೂಲಕನೇ ತಳ್ಳಿಸ್ಬೇಕು ಅದನ್ನು. ಅದು ಅಷ್ಟು ಈಸಿಯಾಗಿ ಹೋಗಲ್ಲ. ಅದು ಕನಿಷ್ಠ ಅಂದರೂ 1.5-2 ಗಂಟೆ ತಗೊಂಡಿರೋ ನಿದರ್ಶನಗಳು ಇವೆ. ನಮಗೆ ಹೋಗೋದಿಲ್ಲ, ಅಷ್ಟು ಬಲಿಷ್ಠ ಆಗಿರ್ತದೆ ಅದು. ಮುಖಕ್ಕೆ ಇದು ತಳ್ಳೋಕೆ ಹೋದರೆ ಅದು ಕೂಡ ಒಡೆಯೋಕ್ಕೆ ಬರ್ತದೆ. ಸೊ ಅಲ್ಲಿ ಶುರು ಆಗ್ತವೆ ಮತ್ತೊಂದು ಸಾರಿ ಸಣ್ಣ ಪುಟ್ಟ ಗಾಯಗಳು ಆಗ್ತವೆ. ಸೊ ಇವೆಲ್ಲವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಏನು ಮಾಡ್ತೀವಿ, ಎಷ್ಟು ಸಾಧ್ಯನೋ ಇಂಜುರೀಸ್ ಅಷ್ಟು ಕಮ್ಮಿಯಾಗಿ. ಇತ್ತೀಚೆಗೆ ಏನು ಮಾಡ್ತಾಯಿದ್ದೀವಿ ಅಂದರೆ ಕ್ರೇನ್ ಮೂಲಕ ಅದನ್ನೇ ಎತ್ಸೋದು. ಲೈಟಾಗಿ ಸೆಡೇಷನ್ ಕೊಟ್ಟು ಆ ಕ್ರೇನ್ ಮೂಲಕ ಬೆಲ್ಟನ್ನು ಹಾಕಿ, ಮೂರು ನಮಗೆ ಬೆಲ್ಟ್ ಇದ್ದರೆ ಸಾಕು, ಎರಡು ಮುಂದ್ಗಡೆ ಎರಡು ತೊಡೆಗೆ ಹಾಕಿ ಹಿಂದ್ಗಡೆ ಒಂದು ಎರಡು ತೊಡೆಯಿಂದ ಒಂದು ಬೆಲ್ಟ್ ಹಾಕಿ, ಸೊ ಅದನ್ನು ಆಲ್ಮೋಸ್ಟ್ ಲಿಫ್ಟ್ ಮಾಡಿಬಿಡ್ತೀವಿ. ಲಿಫ್ಟ್ ಮಾಡಿ ಹೇಗೆ ನಾವು ಒಳಗಡೆ ಲಾರಿನಲ್ಲಿ ಆನೆನ ಮೊದಲು ಪೊಸಿಷನ್ ನಿಲ್ಲಿಸ್ಕೋತೀವೋ, ತಲೆನ ಹಿಂಭಾಗದ ಲಾರಿ ಹಿಂಭಾಗಕ್ಕಾದಂಗೆ ನಿಲ್ಲಿಸಿ ಎರಡು ಹಗ್ಗನ ಹಿಂದ್ಗಡೆ ಹಗ್ಗನ ನಾವು ಆ ಹೋಲ್ನೊಳಗಡೆ ಹಾಕಿ ಸೊ ಚಾರ್ಸಿಗೆ ಕಟ್ಟಿ ಟೈಟ್ ಮಾಡಿಕೊಂಡು ಮತ್ತೆ ಕತ್ನಗ ಕೂಡ ಮುಂದೆ ಒಂದು ಹೋಲ್ ಮಾಡಿರ್ತೀವಿ. ಆ ಕತ್ನಗ್ಗನ ಹೋಲ್ನೊಳಗಡೆ ಎಳೆದು ಟೈಟ್ ಮಾಡಿ ಯಾವುದೇ ಕಾರಣಕ್ಕೂ ಸೊ ಆನೆಗೆ ತೊಂದರೆ ಆಗಬಾರ್ದು, ಮತ್ತು ಆನೆನೂ ಜಾಸ್ತಿ ಗಲಾಟೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. ಸೊ ಆ ರೀತಿ ಎಷ್ಟು ಸಾಧ್ಯ, ಎಷ್ಟು ನಮಗೆ ಅವಶ್ಯಕತೆ ಇದೆ ಟೈಟು ಮತ್ತೊಂದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಂದ ಎಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ, ಎಲ್ಲಿಗೆ ಹೇಳ್ತಾರೆ ಉನ್ನತಾಧಿಕಾರಿಗಳು ಕ್ರಾಲ್ಗೆ ಬಿಡೋದಾದರೆ, ಈಗ ಕ್ರಾಲ್ ನಮ್ಮಲ್ಲಿ ಎಲ್ಲಿದೆ, ಮತ್ತಿಗೋಡ್ಲಿರ್ತದೆ, ಅದು ಬಿಟ್ಟರೆ ದುಬಾರೆನಲ್ಲಿದೆ, ಸೊ ಅಂಥ ಕಡೆ ಬಿಡ್ತೀವಿ. ಇಲ್ಲ ಅಂದರೆ ಸಕ್ಕರೆ ಬೈಲು, ಶಿವಮೊಗ್ಗ ಸಕ್ಕರೆ ಬೈಲಿನಲ್ಲಿ ಕ್ರಾಲ್ ಇವೆ. ಸೊ ಎಲ್ಲಿ ಹೇಳ್ತಾರೆ ಅಲ್ಲಿಗೆ, ಎಲ್ಲಿಗೆ ಆದೇಶ ಆಗಿರುತ್ತೆ ಅಲ್ಲಿಗೆ ಲಾರಿ ಮೂಲಕ ನಾವು ನಮ್ಮ ಸಾಕಾನೆಗಳನ್ನು ತಗೊಂಡೋಗ್ಬೇಕು ಅಲ್ಲಿಗೆ. ಸೊ ಹೌದು, ನಮ್ಮ ಸಾಕಾನೆ ಇದೆ ಅಲ್ಲೂ ಕೂಡ ಏನೂ ಮಾಡಲಿಕ್ಕಾಗಲ್ಲ. ಕ್ರಾಲ್ಗೆ ನಾವು ತಗೊಂಡು ಹೋದ್ಮೇಲೆ ಸೊ ಅಲ್ಲೇನು ಮಾಡ್ತೀವಿ, ಕ್ರಾಲ್ ಅಂತ ಮಾಡಿರ್ತಾರೆ. ಅದು ಮರದ ದಿಮ್ಮಿಗಳನ್ನು ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥ ಅದು ಒಂದು ಪಂಜರ ಗೂಡು, ಆನೆಗಳನ್ನು ಕೂಡಿಡಲಿಕ್ಕೆ ಕೂಡಿ ಹಾಕ್ಲಿಕ್ಕೆ ಉಪಯೋಗಿಸ್ತಕ್ಕಂಥದನ್ನ ನಾವು ಕ್ರಾಲ್ ಅಂತ ಕರಿತೇವೆ. ಅದು ಆಲ್ಮೋಸ್ಟು 15x15 ಅಡಿ ಉದ್ದ ಈಕ್ವಲ್ ಇರ್ತದೆ ಸುತ್ತ. ಸೊ ಅದು ಏನು ಮಾಡ್ತಾರೆ, ಅಥವಾ 12x12 ಲೆಂತು, ಎರಡು ಮೂರು ವೆರೈಟಿನಲ್ಲಿ ನಾವು ಮಾಡ್ಕೋಬೇಕಾಗತ್ತೆ ಅದನ್ನ. ಅದು ದೊಡ್ಡ ದೊಡ್ಡ ದಿಮ್ಮಿಗಳು. ಸೊ ಅದನ್ನು 4 ಮೂಲಿನಲ್ಲೂ ಆ ದಿಮ್ಮಿಗಳನ್ನು ಹೆಚ್ಚು ಕಮ್ಮಿ 6-7 ಅಡಿ ಭೂಮಿ ಒಳಗಡೆ ಹೋಗಿರ್ತದೆ. ಸೊ 4 ಮೂಲಿನಲ್ಲೂ ಮಾಡಿ ಅಡ್ಡಡ್ಡ ಪೋಲ್ಸು ಅದನ್ನು ಕೊಟ್ಟು ಒಂದು ಸೈಡ್ ಪೋಲ್ಸ್ ಮಾತ್ರ ಓಪನ್ ಇರ್ತೀವಿ. ಈ ಆನೆನ ಅಲ್ಲಿಗೆ ತೆಗೆದುಕೊಂಡು ಹೋದ ನಂತರ ಸೇಮ್ ನಾವು ಹಿಡಿದಾಗ ಕತ್ನಗ್ಗ ಕಾಲ್ನಗ್ಗ ಹೆಂಗೆ ನಾವು ಆನೆಗಳು ಕಟ್ಟಿದ್ದೋ ಅದೇ ರೀತಿ ಸಾಕಾನೆಗೆ ಮತ್ತೆ ಕಟ್ಟಿ ಇಳಿಸುವಾಗ ಅದನ್ನ ಲಾರಿ ಮೂಲಕ ಇಳಿಸ್ತೀವಲ್ಲ, ಇಳಿಸಿದಾಗ ಮತ್ತೆ ಅದಕ್ಕೆ ಸಾಕಾನೆಗಳಿಗೆ ಕಟ್ತೀವಿ ಆಗನ. ಅದು ಮತ್ತೆ ಎಳ್ಕೊಂಡು ಕ್ರಾಲ್ ಹತ್ರಕ್ಕೆ ಹೋಗುತ್ತೆ. ಕ್ರಾಲ್ ಹತ್ರ ಹೋಗಿ ಒಳಗಡೆ ಹೋಗಿ ಮತ್ತೆ ನಮ್ಮ ಉಳಿದಂಥ ಸಾಕಾನೆಗಳ ಮೂಲಕ ಅದನ್ನ ಒಳಗಡೆ ತಳ್ಳಿ ಒಂದೊಂದೇ ಮರಗಳನ್ನು ಇದೇ ನಮ್ಮ ಸಾಕಾನೆಗಳಿಗೆ ಸಾಕಾನೆಗಳನ್ನೇ ಕೆಲಸ ಮಾಡ್ತೇವೆ. ಅವು ಕ್ರಾಲ್ನ ನಿರ್ಮಿಸೋದು ಕೂಡ ಆನೆಗಳೇ. ಸೊ ಆನೆಗಳ ಒಳಕ್ಕೆ ಹೋದ್ಮೇಲೆ ಒಂದೊಂದೇ ಮರಗಳನ್ನು ಜೋಡಿಸ್ಕೊಂಡು ಬರ್ತದೆ. ಆ ದಿಮ್ಮಿಯನ್ನು ಜೋಡಿಸೋದು ಕೂಡ ದೊಡ್ಡ ಕಲೆ ಅದು. ನಿಜಕ್ಕೂ ಆನೆಗಳು ಅದನ್ನು ನೋಡಿಬಿಟ್ರೆ ನೀವು ತುಂಬ ಖುಷಿ ಪಡ್ತೀರಿ. ಯಾಕೆಂದರೆ ಇದು ಮನುಷ್ಯನಿಗೂ ಕೂಡ ಕಷ್ಟ, ಆ ದಿಮ್ಮಿಗಳನ್ನ ಎತ್ತೋದೇ ಕಷ್ಟ, ಈಗ ಜೋಡಿಸೋದು ಇನ್ನೂ ಕಷ್ಟ. ಅದರಲ್ಲಿ ಒಂದು ಆನೆನೇ ಅದನ್ನು ಲಿಫ್ಟ್ ಮಾಡಿ ಕ್ಲೀನಾಗಿ ಜೋಡಿಸುತ್ತೆ, ತಳ್ಳುತ್ತೆ ಅದನ್ನು. ನಮ್ಗೆ ಯಾವ ರೀತಿ ಗ್ಯಾಪಲ್ಲಿ ಯಾವ ರೀತಿ ತಳ್ಳಬೇಕು ಅದೇ ರೀತಿ ನೀಟಾಗಿ ತಳ್ಳಿ ಹೆಚ್ಚು ಕಡಿಮೆ 9-11 ದಿಮ್ಮಿಗಳನ್ನು ಜೋಡಿಸುತ್ತೆ. ಅದು ಹೈಟು ಕೂಡ ಭೂಮಿಯಿಂದ ಹೈಟು, ಕ್ರಾಲ್ ಕೂಡ 11-11.5 ಹೈಟ್ ಇರ್ತದೆ. ಯಾಕೆಂದರೆ ನಾವು ಸಣ್ಣ ಪುಟ್ಟ ಕ್ರಾಲ್ ಮಾಡಿದ್ರೆ ಏನಾಗುತ್ತೆ, ಅದು ಆನೆ ಮೇಲ್ಕೆ ಹತ್ತಕ್ಕೂ ಟ್ರೈ ಮಾಡ್ತದೆ. ಅಷ್ಟು ಈಸಿ ಅಲ್ಲ, ನಾವು ಒಳಗಡೆ ಹಾಕ್ಬಿಟ್ಟ ತಕ್ಷಣ ನಮ್ಮ ಕೆಲಸ ಮುಗಿದೋಗ್ಲಿಲ್ಲ. ಅದು ಕೆಲವು ಸಾರಿ ಕಾಲನ್ನ ಮುಂದ್ಗಡೆ ಕಾಲನ್ನ ನೆಲಕ್ಕೆ ಕೊಟ್ಟು ಹಿಂದ್ಗಡೆ ಕಾಲನ್ನ ಮೇಲಕ್ಕೆ ಹೈಟ್ ಮಾಡ್ತದೆ, 10 ಅಡಿಗಂಟ್ಲು ಹೈಟ್ ಮಾಡಿದೆ. ಸೊ ಕೆಲವು ಸಾರಿ ಈ ಥರ ಮಾಡಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿರೋ ನಿದರ್ಶನಗಳು ಇವೆ, ಆದರೆ ಕಡಿಮೆ. ಸೊ ಕಾಡಾನೆ ಬಿಟ್ಟ ತಕ್ಷಣ ಅದೇನು ಒಂದೇ ದಿನ ಪಳಗ್ಬಿಡಲ್ಲ. ಆ ಕ್ರಾಲ್ ಒಳಗಡೆ ಹೋದ ತಕ್ಷಣ ಏನು ಮಾಡ್ತದೆ, ಅದರದ್ದು ನೇಚರ್ ಏನಿದೆ, ಅದು ಕಾಡಲ್ಲಿ ಯಾವ ರೀತಿ ಸ್ವಚ್ಛಂದವಾಗಿತ್ತು, ಆದಷ್ಟು ಈ ಮರಗಳನ್ನ ಮುರಿಲಿಕ್ಕೆ ನೋಡ್ತದೆ, ಮರನ ಎತ್ತಲಿಕ್ಕೆ ನೋಡ್ತದೆ, ಮೇಲೆ ಕತ್ತಲಿಕ್ಕೆ ನೋಡ್ತದೆ, ತಪ್ಪಿಸ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನನೋ ಅಷ್ಟೆಲ್ಲ ಪ್ರಯತ್ನ ಪಡ್ತದೆ. ಆ ಜೊತೆಗೆ ಏನು ಮಾಡ್ತೀವಿ ನಾವಾಗ, ಕ್ರಾಲ್ ಒಳಗಡೆ ಹಾಕ್ಬಿಟ್ಟು ಇಬ್ಬರು ಸಿಬ್ಬಂದಿಯನ್ನೇ ಬಿಡ್ತೇವೆ. ಅವ್ರ ಕೆಲಸ ಇಷ್ಟೇ, ಒಂದು 15-1 ತಿಂಗಳು ಈಗೇನು ಫುಡ್ಡು ನಾರ್ಮಲಾಗಿ ಕೊಡ್ತೀವಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತೀವಿ. ಯಾಕೆಂದರೆ ನಮ್ಮ ಮಾತು ಕೇಳಿ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರಮಾಣವನ್ನು ನಾವು ಕಡಿಮೆ ಮಾಡಿ ಮಾವತ ಕವಾಡಿಗಳು
ಆದಷ್ಟು ಒಂದು ಮೊದಲಿಗೆ ಒಂದು ಮೂರು ನಾಲ್ಕು ದಿವಸ ತಿನ್ನಲ್ಲ ಅಷ್ಟು ಈಸಿಯಾಗಿ. ಆವಾಗ ವಿಧಿ ಇಲ್ಲದೆ ಹೋಗುತ್ತೆ. ಈಗ ಹೊಟ್ಟೆ ಹಸು ಕೇಳಬೇಕಲ್ಲ ಯಾರಿಗೆ ಆದರೂ, ನಮಗೆ ಆದರೂ ಅಷ್ಟೇ. ಎರಡು ದಿವಸ ಊಟ ಇಲ್ಲ ಅಂದರೆ ನಾವು 2 ದಿವಸ ತಡ್ಕೊಳ್ಳೋಕ್ಕಾಗತ್ತೆ. ಸೊ ಆ ರೀತಿ ಒಂದು ದಿವಸ ಅದಕ್ಕೆ ಹೊಟ್ಟೆ ಹಸು ಕಂಡ ತಕ್ಷಣ ಇವನು ಸಿಗ್ನಲ್ ಕೊಡ್ತಾ ಹೋಗ್ತಾನೆ, ಬಾ ಬಾ ಅನ್ನೋದಕ್ಕೆ ಆರೆ ಅನ್ನೋದು. ಸೊ ಈ ರೀತಿ ಸಿಗ್ನಲ್ನ ಕೊಟ್ಟು ಕೊಟ್ಟು ಸುಮ್ಮನೆ ಅಭ್ಯಾಸ ಮಾಡಿ ಮಾಡಿ ಬೆಲ್ಲ ಕೊಡೋದು, ಕಬ್ಬು ಕೊಡೋದು, ಈ ರೀತಿ ಆಮೇಲೆ ಫುಡ್ ಕೊಡೋದು, ಪ್ಯಾಕೆಟ್ ಮಾಡಿ ನಾವೇನು ಕುಸುರೆ ಅಂತ ಕರಿತೀವಿ ಭತ್ತ ಹುಲ್ಲು ಅಕ್ಕಿ ಎಲ್ಲನ ಹಾಕಿ, ಸೊ ಅದನ್ನು ಕೊಡೋದು, ಕರಿಯೋದು ಅದನ್ನು. ಈ ಥರ ಕ್ರಾಲ್ ಒಳಗಡೆ ಅಭ್ಯಾಸ ಮಾಡಿಸ್ತಾನೆ. ಕನಿಷ್ಠ ಅಂದರೂ 6 ತಿಂಗಳಿಂದ 1 ವರ್ಷಗಳ ಕಾಲ ಇದು ನಡೀತದೆ. ಕೆಲವು ಸಾಧು ಆನೆಗಳೇನು ಮಾಡ್ತವೆ, 6 ತಿಂಗಳಿಗೆ ಪಳಗ್ತವೆ. ಅದು ಸಡನ್ನಾಗಿ ಪಳಗಿದ ತಕ್ಷಣ ಇವನೇನು ಸೀದಾ ಹೋಗಿ ಅದ್ರ ಮೇಲೆ ಕೂರೋಕ್ಕಾಗಲ್ಲ. ಸೊ ಕ್ರಾಲ್ ಒಳಗಡೆ ಇದ್ದಾಗಲೇ ಇವನು ಮೈ ಸವರೋದು, ಮತ್ತೊಂದು ಮಾಡೋದು, ಈ ರೀತಿ ಇವಂದೇ ಆದ ಲ್ಯಾಂಗ್ವೇಜನ್ನು ಕಲಿಸೋದು, ದಲೆ ಅನ್ನೋದು, ಸರಕಂದರೆ ಒತ್ಕೊಳ್ಳೋದು, ಇವೆಲ್ಲವನ್ನು ಒಳಗಡೆ ಸಣ್ಣ ಪುಟ್ಟದಾಗ ಕಲಿಸ್ತಾ ಹೋಗ್ತಾನೆ ಅವನು. ಆ ಕಲಿಸ್ತಾ ಹೋದಾಗ ಏನಾಗುತ್ತೆ, ಆಲ್ಮೋಸ್ಟ್ ಆನೆ ಒಕ್ಕೊಂಡಿದೆ, ಬಂದರೂ ಈಗ ಏನು ಮಾಡಲ್ಲ. ಈಗ ಸಡನ್ನಾಗಿ ಆನೆ ಕ್ರಾಲ್ಗೆ ಹಾಕಿರ್ತೀವಿ, ಒಂದು ವಾರ ಉಟ್ಕೊಂಡು ಯಾರೋ ಆಫೀಸರ್ ಹೋಗ್ತಾರೆ, ಆನೆ ಅಲ್ಲೇ ಚಾರ್ಜ್ ಮಾಡೋಕೆ ಬರುತ್ತದೆ ನಮ್ಮನ್ನು ನೋಡಿದ ತಕ್ಷಣ. ಸೊ ಅದ್ರ ಬಿಹೇವಿಯರು ಯಾವಾಗ ಕಂಟ್ರೋಲ್ ಆಗುತ್ತೆ, 6 ತಿಂಗಳು 8 ತಿಂಗಳು 1 ವರ್ಷಗಳ ನಂತರ ಏನಾಗುತ್ತೆ, ಸಾಧು ಆಗ್ತಾ ಬರುತ್ತೆ ಆನೆ. ಓ, ಇವರು ಮನುಷ್ಯರು, ನನಗೇನು ತೊಂದರೆ ಮಾಡಲ್ಲ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನನಗೆ ಇವರಿಂದ ಏನು ತೊಂದರೆ ಇಲ್ಲ. ಸೊ ಅಂದಾಗ ಅದು ಕೂಲಾಗಿ ಇವ್ರ ಜೊತೆ ಹೊಂದ್ಕೊಂಡು ಹೋಗ್ತಾ ಇರ್ತದೆ. ನಂತರ ನಾವೇನು ಮಾಡ್ತೀವಿ, ಅದನ್ನು ಹೊರಗಡೆ ತೆಗಿಬೇಕಾದಂಥ ಸಿಚುವೇಷನ್ ಬಂದಾಗ ನಮ್ಮ ಸಾಕಾನೆಗಳನ್ನು ಉಪಯೋಗಿಸ್ಕೋತೇವೆ. ಮತ್ತೆ ಸಾಕಾನೆ ಉಪಯೋಗಿಸಿ ಅದಕ್ಕೆ ಸಿಂಪಲ್ಲಾಗಿ ಒಂದು ಕತ್ತಿಗೆ ಹಗ್ಗ ಹಾಕಿ ಮಾವುತ ಏನು ಮಾಡ್ತಾನೆ, ಅದಕ್ಕೂ ಮೊದಲೇ ಒಳಗಡೆ ಎತ್ತಿ ಮರದ ದಿಮ್ಮಿಯನ್ನು ಹತ್ತಿ ಬೆನ್ನ ಮೇಲೆ ಕೂರ್ಲಿಕ್ಕೆ ನೋಡ್ತಾನೆ. ಕೂರಿದ್ರೆ ಏನು ಮಾಡ್ತದೆ, ಬಿಹೇವಿಯರ್ ಏನಿರ್ತದೆ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾನೆ. ಏನೂ ಮಾಡೋದಿಲ್ಲ, ನೈಸು ಒಳಗಡೆ ಇದ್ದರೂ ಬಿಟ್ಕೊಳ್ತಾ ಇದೆ. ಅವನಿಗೆ ಧೈರ್ಯ ಬಂದಾಗ ಅಷ್ಟೇ, ಹೌದು ನನ್ನ ಆನೆ ಪಳಗಿದೆ ತೆಗಿಬೋದು ಅಂತ ಅವನು ಸಂದೇಶವನ್ನು ಕೊಟ್ಟಾಗ ಅಷ್ಟೇ ಉಳಿದಂಥ ಅಧಿಕಾರಿಗಳು ಡಾಕ್ಟ್ರು ಎಲ್ಲ ಸೇರಿ ನಾವುಗಳು ಅಲ್ಲಿ ನಾವು ಸಾಕಾನೆಯನ್ನು ಮತ್ತೆ ಇದು ಮಾಡಿ ಕತ್ತಿಗೆ ಸುಮ್ಮನೆ ಒಂದು ಹಗ್ಗ ಹಾಕಿ, ಬೇರೆ ಕಾಲುಗೀಲಿಗೆ ಕಾಲುಗಳಿಗೆ ಹಗ್ಗ ಹಾಕಲ್ಲ, ಕತ್ತಿಗೆ ಮಾತ್ರ ಒಂದು ಹಗ್ಗ ಹಾಕ್ತೀವಿ. ಸಾಕಾನೆ ಮೂಲಕ ಅದನ್ನ ದಿಮ್ಮಿಯನ್ನು ಸರಿಸಿ ಹೊರಗಡೆ ತೆಗಿತೀವಿ. ಸೊ ಹೊರಗಡೆ ಬಂದಾಗ ಅದ್ರ ಬಿಹೇವಿಯರ್ ಮತ್ತೆ ಗೊತ್ತಾಗುತ್ತೆ. ಕೂಲಾಗಿದ್ದರೆ ಅದು ಯಾವುದೇ ರೀತಿ ತೊಂದರೆಯನ್ನು ಮಾಡೋದಿಲ್ಲ. ಸೀದಾ ಆನೆನ ಒಂದು ನೀರು ಹರಿತಕ್ಕಂಥ ಹಳ್ಳನೋ ಅಥವಾ ಕೆರೆನೋ ತಗೊಂಡೋಗಿ ಅಲ್ಲಿ ಸ್ನಾನ ಮಾಡಿಸೋದು, ಮತ್ತೊಂದು ನೀರು ಕುಡಿಸೋದು, ಮೊದಲಿಗೆ ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದು ಸಾಧು ಆಗ್ತಾ ಹೋಗ್ತಾ ಹೋಗ್ತಾ ಅದು ಏನು ಯಾರಿಗೂ ಏನು ಮಾಡೋದಿಲ್ಲ ಅಂದಾಗ ಮಾವತ್ತನೇ ಧೈರ್ಯವಾಗಿ ಅದ್ರ ಮೇಲೆ ಕೂರೋದು, ಅದನ್ನು ತಗೊಂಡೋಗೋದು, ಅದಕ್ಕೆ ಚೈನು ಬೇಡಿ ಎಲ್ಲ ಹಾಕಿರ್ತೀವಿ. ಸೊ ತಗೊಂಡೋಗೋದು, ಸ್ನಾನ ಮಾಡಿಸೋದು, ಮತ್ತೆ ತರೋದು ಕ್ಯಾಂಪ್ಗೆ. ಇದು ಸುಮಾರು ದಿವಸ ನಡೀತದೆ. ಕನಿಷ್ಠ ಅಂದರೂ 1 ರಿಂದ 1.5 ವರ್ಷ ಕಂಪ್ಲೀಟ್ ಅದು ಟ್ರೈನಪ್ ಆಗಬೇಕು ಅಂದರೆ ಕನಿಷ್ಠ 1-1.5 ವರ್ಷ ಬೇಕೇ ಬೇಕು. ನಾವೇನು ಮಾಡ್ತೀವಿ, ಈಗ ದಸರಾದಂಥ ಹಬ್ಬಗಳಿಗೆ ನಾವು ತರಬೇಕು. ಸೊ ಇದೇನಾಗುತ್ತೆ, ನಾವು ಸಾಮಾನ್ಯವಾಗಿ ಕ್ಯಾಂಪ್ನಲ್ಲಿ ನಾವು ಟ್ರೀಟ್ಮೆಂಟ್ಗೆ ಹೋಗ್ತಾ ಇರ್ತೀವಿ. ಅಲ್ಲಲ್ಲೇ ಆನೆಗಳು ಅದರ ಬಿಹೇವಿಯರು ನಾವು ದಿನನಿತ್ಯ, ಯಾಕೆಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗಲೂ ನಾವು ಅದಕ್ಕೆ ಚಿಕಿತ್ಸೆ ನೀಡೋದು, ಮತ್ತೊಂದು ಅದು ಒಡನಾಟಗಳು ಇರ್ತವೆ. ನಾವು ಹೋದಾಗಲೆಲ್ಲೋ ಪ್ರತಿಯೊಂದು ಆನೆಯದೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇರ್ತೀವಿ. ಈ ಆನೆ ಹೇಗೆ, ಹೆಂಗೆ ಮಾವತನ ಜೊತೆ ಹೆಂಗೆ ಹೊಂದ್ಕೊಂಡಿದೆಯಾ, ಒಡನಾಟ ಹೇಗಿದೆ, ಸೊ ಅದು ಮೃದು ಸ್ವಭಾವ ಹೇಗಿದೆ, ಮೃದು ಇದೆಯಾ ಅಥವಾ ಹೊರಟುತನ ಇನ್ನೂ ಇದೆಯಾ, ಸೊ ಇವೆಲ್ಲವನ್ನೂ ಗಮನಿಸ್ತಾ ಇರ್ತೀವಿ. ಗಮನಿಸಿ ನಾವು ನಂತರ ಏನು ಮಾಡ್ತೀವಿ, ಈಗ ಸೆರೆ ಹಿಡ್ದಂಥ ಆನೆಗಳನ್ನು 1 ವರ್ಷಕ್ಕೆ ನಾವು ಅರಮನೆಗೆ ತರಲಿಕ್ಕಾಗಲ್ಲ. ಅವಕ್ಕೆಲ್ಲ 4-5 ರಿಂದ 6-7 ವರ್ಷ ಅಲ್ಲೇ ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ಕೊಡೋದು, ಬೀಟಿಗೆ ಕರ್ಕೊಂಡು ಹೋಗೋದು, ಆನೆ ಮೇಲೆ ಕೂತು ಸಫಾರಿ ಹೋಗೋದು, ಈ ಥರ ಎಲ್ಲ ಕೆಲಸಗಳನ್ನು ಕೊಡಿಸ್ತಾ ಇರ್ತಾರೆ. ಆ ಸಫಾರಿ ಹೋದಾಗ ಜನಗಳೆಲ್ಲ ಕೂತು ಅದು ಹೇಗೆ ರೀತಿ ಹೋಗುತ್ತೆ, ಜನಗಳಿಗೆ ಹೊಂದ್ಕೊಂಡಿದೆಯಾ ಎಲ್ಲವನ್ನು ನೋಡಿ ಅದೇನಾಗುತ್ತೆ. ಆದರೆ ಅದು ವಿಶೇಷ ಗುಣಗಳನ್ನು ನಾವು ಅಬ್ಸರ್ವ್ ಮಾಡಿ ನಂತರ ನಾವೇನು ಮಾಡ್ತೀವಿ, ದಸರಾಗೆ ಬರಬೇಕಾದ್ರೆ ಮಿನಿಮಮ್ ಒಂದು 9 ಅಡಿ 8.5 ಅಡಿ 8.75 ಅಡಿ ಇಟ್ಟಿರ್ತಕ್ಕಂಥ ಆನೆಗಳು, ಕನಿಷ್ಠ ಅಂದ್ರೂ ಒಂದು 30 ವರ್ಷ ದಾಟಿರ್ತಕ್ಕಂಥ ಆನೆಗಳಾದರೆ ಕೆಲವು ಫ್ಯೂಚರ್ಸನ್ನು ನೋಡ್ತೀವಿ. ದಂತಗಳಿರ್ಬೋದು, ದಂತಗಳು ನಾವು ಏನು ತೊಟ್ಲು ಕೊಂಬು ಅಂತ ಕರಿತೀವಿ, ಈ ದಂತಗಳಿರ್ಬೋದು, ಎತ್ತರ ನೋಡ್ತೀವಿ, ಹಣೆಯ ಆಕಾರವನ್ನು ನೋಡ್ತೇವೆ, ವಿಶಾಲವಾಗಿ ತುಂಬ ಬ್ರಾಡಾಗಿ ತಲೆಯನ್ನು ಎತ್ತಿ ನಡೀತಕ್ಕಂಥದ್ದು, ಆಮೇಲೆ ಆ ಬೆನ್ನಿನ ಮಟ್ಟ ಅಂದರೆ ಬೆನ್ನು ಸಮತಟ್ಟಾಗಿದೆಯಾ ಅಥವಾ ಉಬ್ಬಿದೆಯಾ, ಸೊ ಈ ರೀತಿ ಎಲ್ಲವನ್ನೂ ನಾವು ಗಮನಿಸ್ತಿದ್ದೀವಿ.
ಸೊ ಅದು ಚುರುಕು ಬುದ್ಧಿಯಿಂದ ಕೂಡಿದೆಯಾ, ಫಾಸ್ಟಾಗಿ ಹೋಗ್ತಾನ ಸ್ಲೋ ಆಗಿ ಹೋಗ್ತಾನ, ಮಾವುತ ಕವಾಡಿ ಇಲ್ಲದೇರು ಯಾರು ಹತ್ರಕ್ಕೆ ಹೋಗ್ಬೋದಾ ಅಥವಾ ಇಲ್ವಾ. ಸೊ ಈ ರೀತಿ ನಾನಾ ರೀತಿಯಾದಂಥ, ಆಮೇಲೆ ಸೊಂಡ್ಲು ತುಂಬ ಉದ್ದ ಇರಬೇಕು. ಸೊ ಈ ಎಲ್ಲ ಗುಣಗಳು, ಆಮೇಲೆ ಮುಂದಗಡೆ ಇರತಕ್ಕಂಥ ಎರಡು ಕಾಲುಗಳು ಕೂಡ ತುಂಬ ಬಲಿಷ್ಠವಾಗಿರಬೇಕು. ಇಷ್ಟೆಲ್ಲ ಫೀಚರ್ನ ನೋಡ್ತೀವಿ. ನೋಡಿಬಿಟ್ಟು ಅದರಲ್ಲಿ ಯಾವುದು ಒಳ್ಳೊಳ್ಳೆ ಆನೆಗಳಿವೆ, ಸೊ ಅದನ್ನು ನಾವು ದಸರಾ ಮಹೋತ್ಸವಕ್ಕೆ ಆಯ್ಕೆ ಮಾಡ್ತೀವಿ. ಅರೆ ನೋಡಿದ್ರಲ್ಲ, ಆನೆಗಳನ್ನು ಹೇಗೆಲ್ಲ ಸೆರೆ ಹಿಡಿಯಲಾಗುತ್ತೆ, ಆನೆಗಳ ನಡುವೆ ವ್ಯತ್ಯಾಸ ಹೇಗಿದೆ, ಆನೆಗಳ ಭಾಷೆ ಯಾವುದು, ಆನೆಗಳನ್ನು ಹೇಗೆಲ್ಲ ಪಳಗಿಸ್ತಾರೆ, ಕಾಡಿನಲ್ಲಿ ಆನೆಗಳ ಕಾರ್ಯವೈಖರಿ ಎಂಥದ್ದು ಎಂಬುದನ್ನು ನೋಡಿದ್ರಿ. ಮುಂದಿನ ವಿಡಿಯೋದಲ್ಲಿ ಆನೆಗಳನ್ನು ಕಾಡಿನಿಂದ ನಾಡಿಗೆ ಹೇಗೆ ಕರೆತರ್ತಾರೆ, ಯಾವಾಗಿನಿಂದ ಆನೆಗಳು ದಸರೆಯಲ್ಲಿ ಪಾಲ್ಗೊಳ್ತಿವೆ, ಆನೆಗಳ ನಗರ ಜೀವನ ಹೇಗಿರುತ್ತೆ, ಯಾವ್ಯಾವ ಆನೆಗಳು ಹೇಗಿವೆ ಎಂಬುದರ ವಿವರಣೆ ಕೊಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ.